ಇದು ನಮ್ಮ ಆರ್ಯವೈಶ್ಯ ಸಮಾಜದ ಒಂದು ವರ್ಷ ಹಿಂದೆ ಏನು ನಾವು ಮಾತನಾಡ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಕೂಡ ಭಾಳಷ್ಟು ಜನ ಬಡವರಿದ್ದಾರೆ, ಅಂಥವ್ರಿಗೆ ಲೋನ್ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಶ್ರೀಮಂತರು ಯಾರಿದ್ದಾರೆ ಅವರಿಂದ ಎಫ್ ಡಿಯನ್ನು ತಗೊಂಡು ಅವರಿಗೆ ಆದಂಥ ಒಂದು ಇಂಟ್ರೆಸ್ಟನ್ನು ಕೊಡಬೇಕು ಅಂಥೇಳಿ ನಾವು ಮಾತಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಮಾತಾಡ್ತಾ ಇರತಕ್ಕಂಥ ಸೀರಿಯಸ್ ಆಗಿ ಇವತ್ತು ಒಂದು ವರ್ಷ ಆದ ನಂತರ ಇದು ಇವತ್ತು ಅನುಷ್ಠಾನಕ್ಕೆ ಬಂದಿದೆ. ಬಹುಶಃ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರ ಸಚಿವರಾಗಿರತಕ್ಕಂಥ ಶ್ರೀಯುತ ಬಂಡಪ್ಪ ಕಾಶಂಪುರ್ ಅವರು ಬಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಹಾಗೆ ನನ್ನ ಶಾಸಕ ಸನ್ಮಿತ್ರರು, ಬಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ರವಿ ಅವರು ಮತ್ತು ನನ್ನ ಸಮಾಜದ ಎಲ್ಲ ನಿರ್ದೇಶಕರು, ಎಲ್ಲರೂ ಕೂಡ ಉಪಾಧ್ಯಕ್ಷರು ಮತ್ತು ಆತ್ಮೀಯ ಬಂಧುಗಳೆಲ್ಲ ಸೇರಿ ಇವತ್ತು ಶುಭವನ್ನು ಕೋರಿದ್ದಾರೆ. ಬಹುಶಃ ಈ ಒಂದು ಸಹಕಾರ ಬ್ಯಾಂಕ್ ಬಳಿ ಬೆಂಗಳೂರಲ್ಲಿ ಈಗೇನು ಕೇಂದ್ರ ಕಚೇರಿ ಚಾಲನೆ ದೊರಕಿದೆ, ಇದು ರಾಜ್ಯಾದ್ಯಂತ ವಿಸ್ತರಣೆ ಮಾಡಬೇಕು, ಅದಕ್ಕಾದಂಥ ಕಾರ್ಯಕ್ರಮಗಳನ್ನ ನಮ್ಮ ಕಲ್ಯಾಣಕ್ಕೋಸ್ಕರ ಕೊಡಬೇಕು ಅಂತೇಳಿ ಉದ್ದೇಶ ಮಾಡಿ ಇದನ್ನು ಇವತ್ತು ಜಾರಿಗೆ ತಂದಿದ್ದೀವಿ. ಬಹುಶಃ ಇವತ್ತಿನ 14ನೇ ತಾರೀಕಿದೆ, ಫೆಬ್ರವರಿ 28ನೇ ತಾರೀಕು ಒಳಗಡೆ ಯಾರ್ಯಾರು ಡೆಪಾಸಿಟ್ ಮಾಡ್ತಾರೋ, ಏನು ಇವತ್ತು 10.5% ಏನು 10% ಇರೋದನ್ನು 0.5% ಪ್ಲಸ್ ಮಾಡಿ ಅವ್ರಿಗೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿರ್ಧಾರ ಮಾಡಿದ್ದೀವಿ. ಬಹುಶಃ ಎಲ್ಲರೂ ಕೂಡ ಇದನ್ನು ಸದ್ಬಳಕೆ ಮಾಡಿಕೊಂಡು ಈ ಒಂದು ಸಹಕಾರ ಸಂಘ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ತುಂಬ ಜನ ಮಾಡಿದ್ದಾರೆ, ಆಗಲೇ ತಾವು ನೋಡ್ತಾ ಇದ್ರಿ, ಇನ್ನೂ ಬ್ಯಾಂಕ್ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಬಹುಶಃ ಇಷ್ಟುವರೆಗೂ ನಮ್ಮ ವಿಷ್ಣು ಭರತ್ ಅವರು ಇಲ್ಲೇ ಕೂತಿದ್ದಾರೆ, ಇದ್ದಾರೆ ನನ್ನ ಜೊತೆಯಲ್ಲಿ. ಅವರು ಕೂಡ 1 ಕೋಟಿ ರೂಪಾಯಿನ ಕೊಡ್ತೀವಿ ಡೆಪಾಸಿಟ್ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಹಾಗೆ ಭಾಳ ಜನ ಗಿರೀಶ್ ಬಂಡಕೂರ್ ಅವರು ಕೂಡ ಆಗಲೇ 80 ಲಕ್ಷವನ್ನು ಕೊಟ್ಟಿದ್ದಾರೆ, ಬಹುಶಃ ಇನ್ನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಇದ್ರ ಪ್ರಕಾರ ಈಗ ಷೇರು ಮತ್ತು ಎಫ್ ಡಿ ಎಲ್ಲ ಸರಿ ಈಗ ಚಾಲನೆ ಕೊಟ್ಟಿರ್ತಕ್ಕಂಥ ಮೊದಲನೇ ದಿನವೇ ಬಹುಶಃ ನಮಗೆ 4-5 ಕೋಟಿವರೆಗೂ ಒಂದು ಅಂದಾಜು ನಮಗೆಲ್ಲ ಆಗಿದೆ ಅಂತೇಳಿ ನನಗೆ ಸಂತೋಷ ಇದೆ, ಸಂತೃಪ್ತಿ ಇದೆ. ಬಹುಶಃ ನನ್ನ ಮೇಲೆ ಕೂಡ ಭಾಳಷ್ಟು ಜವಾಬ್ದಾರಿ ಇದೆ, ಇದನ್ನು ಸರಿಯಾದ ರೀತಿಯಲ್ಲಿ ವಹಿವಾಟನ್ನು ನಿಭಾಯಿಸಿಕೊಂಡು ಇಡೀ ರಾಜ್ಯದಲ್ಲೇ ಒಂದು ಉತ್ತಮವಾದಂಥ ಸಹಕಾರ ಸಂಘ, ಆರ್ಯವೈಶ್ಯ ಸಾಯಿ ಸಹಕಾರ ಸಂಘ ಅಂತೇಳಿ ಒಂದು ಹೆಸರನ್ನು ಕೂಡ ಮಾಡಬೇಕು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಬಹುಶಃ ಅದಕ್ಕೆ ಅವಕಾಶ ಸಿಗುತ್ತೆ ಅಂತೇಳಿ ಭಾವಿಸ್ತಾ ಇದ್ದೀನಿ.